ಹಾಯ್ ಎವ್ರಿವನ್, ಎಲ್ಲ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತೊಂದು ವೀಡಿಯೋ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ನಿಮ್ಮದು ಸೆಮಿಸ್ಟರ್ ಎಂಡ್ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಫಾರ್ ಇವನ್ ಸೆಮ್ ಆಗಿರ್ತದೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಲೇಟಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಥರ್ಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಪ್ರೆಸೆಂಟ್ ಯಾರಿದ್ದಾರೆ ಬಿ ಬಿ ಟೆಕ್ ವಿದ್ಯಾರ್ಥಿಗಳು 2018 ಸ್ಕೀಮ್ ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ 2021 ಸ್ಕೀಮ್ ಯು ಜಿ ವಿದ್ಯಾರ್ಥಿಗಳು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ 2020 ಸ್ಕೀಮ್ ಪಿ ಜಿ ವಿದ್ಯಾರ್ಥಿಗಳು ನಂತರ ಬಿ ಬಿ ಟೆಕ್ 2010 ಸ್ಕೀಮ್ ಬಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಬಿ ಬಿ ಟೆಕ್ 2014 ಸ್ಕೀಮ್ ಈ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಫಾರ್ ಈ ಒನ್ ಸೆಮಿಸ್ಟರ್ದು ನೋಡ್ಕೋಬೋದು. ನಂತರ ಆರ್ಯ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ಗಳು ಕೂಡ ಇದ್ದರೆ ಅದಕ್ಕೂ ಕೂಡ ಬರ್ಕೋಬೋದು ಅಂತೇಳಿ ಅಲ್ಲೂ ಕೂಡ ಟೈಮ್ ಟೇಬಲನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಂತರ ಇದು ಈ 7th ಸೆಮ್ ಮತ್ತು 8th ಸೆಮ್ ವಿದ್ಯಾರ್ಥಿಗಳಿಗೆ ಎಲ್ಲಿ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಅವರಿಗೆ ಜುಲೈ 4ರಿಂದ ಎಕ್ಸಾಮ್ ನಡೀತಿದೆ ಆ್ಯಸ್ ಯೂಶ್ವಲ್ ಟೈಮ್ ಟೇಬಲ್ ಪ್ರಕಾರ. ನಂತರ ಇಲ್ಲಿ ಎರಡು ವಿದ್ಯಾರ್ಥಿಗಳಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ 2018 ಸ್ಕೀಮ್, 5th ಸೆಮಿಸ್ಟರ್ 6th ಸೆಮಿಸ್ಟರ್ 2018 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಆಗಸ್ಟ್ 1ರಿಂದ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ 15 ಮತ್ತು 17 ಸ್ಕೀಮ್ ವಿದ್ಯಾರ್ಥಿಗಳು ಕೂಡ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಮೇನ್ ಏನು ಹೇಳಿದ್ದಾರೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಾರ್ ಈಗ ಯಾರು ಪ್ರೆಸೆಂಟ್ 6th ಸೆಮ್ ಇದ್ದಾರೆ ಅವರಿಗೆ ಜುಲೈ 18ರಿಂದ ಜುಲೈ 29ರೊಳಗೆ ಬ್ಯಾಚ್ ವೈಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ಜುಲೈ 18ರಿಂದ ಜುಲೈ 29ವರೆಗೂ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೋಡ್ಬೋದು. ಇದೇ ರೀತಿ ಬಿ ಆರ್ ಎಮ್ ಟೆಕ್ ಎಮ್ ಬಿ ಎ ಎಮ್ ಆರ್ಕ್ ಅವ್ರಿಗೆ ಕೂಡ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ವಿ ಟಿ ಯು ವೆಬ್ಸೈಟ್ನ ನೋಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇ ವಿ ಟಿ ಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಯಾರ್ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗಬೇಕಾಗಂತಿದ್ದಾರೆ ಅವರು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ 21ನೇ ಸ್ಕೀಮ್ ವಿದ್ಯಾರ್ಥಿಗಳ ಹೊರತುಪಡಿಸಿ ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎಮ್ ಟೆಕ್ ಎಮ್ ಬಿ ಎಮ್ ಸಿ ಎ ಎಮ್ ಆರ್ಕ್ ಎಮ್ ಪ್ಲನ್ 2020 ಸ್ಕೀಮ್ ಹೊರತುಪಡಿಸಿ ಥರ್ಡ್ ಸೆಮಿಸ್ಟರ್ ಬಿ ಇ ಬಿ ಟೆಕ್ ಬಿ ಆರ್ಕ್ 2018 ಸ್ಕೀಮ್ ಹೊರತುಪಡಿಸಿ ಉಳಿದೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಅಂದರೆ ಈ ಪ್ರೆಸೆಂಟ್ ಯಾರು 3rd ಇಯರ್ ಮತ್ತು 4th ಇಯರ್ ಇದ್ದೀರಾ ಆ ವಿದ್ಯಾರ್ಥಿಗಳು ಇಂಜಿನಿಯರಿಂಗಲ್ಲಿ ಅಥವಾ ನೆಕ್ಸ್ಟು ಎಮ್ ಬಿ ಎಮ್ ಸಿ ಎಮ್ ಆರ್ಕಲ್ಲೂ ಕೂಡ ಯಾರಿದ್ದೀರಾ ಅವರು ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ಪೋರ್ಟ್ ಕೊಡಲು 22 ಅವರ 22 ಕೊನೆಯ ದಿನಾಂಕ ಆಗಿರ್ತದೆ. ನಂತರ ನೀವು ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಆಲ್ ಟಿಕೆಟ್ ಜನರೇಟ್ ಮಾಡಲು ವಿಥೌಟ್ ಪೆನಾಲ್ಟಿ ಇಲ್ಲದೆ 27/6/2022 ಕೊನೆಯ ದಿನಾಂಕ ಆಗಿರುತ್ತೆ. 27 ಜೂನ್ ಕೊನೆಯ ದಿನಾಂಕ ವಿಥೌಟ್ ಪೆನಾಲ್ಟಿ ಇಲ್ಲದೆ ನೀವು ಎಕ್ಸಾಮ್ ಫೀಸ್ನ ಕಟ್ಟಿ ನಿಮ್ಮದು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಸೋಕ್ಕೆ 27/6/2022 ವಿಥೌಟ್ ಪೆನಾಲ್ಟಿ ಕೊನೆಯ ದಿನಾಂಕ ಆಗಿರ್ತದೆ. ಇನ್ಕ್ಲೂಡಿಂಗ್ ಪೆನಾಲ್ಟಿ 27/29/2022 ಆಗಿರ್ತದೆ. ಈ ಜೂನ್ 29 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ಕ್ಲೂಡಿಂಗ್ ಪೆನಾಲ್ಟಿ ಕಟ್ಟಿ ನಂತರ ನಿಮ್ಮದು ಫೀಸಸ್ನನ್ನು ಯೂನಿವರ್ಸಿಟಿಗೆ ಪ್ರೊವೈಡ್ ಮಾಡೋಕ್ಕೆ ಅದು ಲೇಟರಲ್ಲಿ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಲೇಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಒಟ್ಟಾರೆ 27ನೇ ತಾರೀಕೊಳಗೆ ವಿಥೌಟ್ ಪೆನಾಲ್ಟಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಪೆನಾಲ್ಟಿ 29ರೊಳಗೆ ಎಕ್ಸಾಮ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.